ಹಲೋ ಫ್ರೆಂಡ್ಸ್ ಮಿತಾ ಶೆಟ್ಟಿ ಹೋಮ್ ಕಿಚನ್ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬಾಳೆ ಹೂವಿನ ಪಲ್ಯ ಹೇಗೆ ಮಾಡೋದು ಅನ್ನೋದನ್ನು ಇದ್ದೀನಿ ಇದು ತುಂಬ ರುಚಿಯಾಗಿರೋದೆ ತಿನ್ನೋದಕ್ಕೆ ಮತ್ತು ಈಸಿಯಾಗಿ ಕೂಡ ನೀವು ಮಾಡ್ಕೋಬೋದು ಆರೋಗ್ಯವಾದಂತಹ ರೆಸಿಪಿ ಮೊದಲಿಗೆ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನೋಡಿ ನಾನಿಲ್ಲಿ ಬಾಳೆ ಹೂವು ಎರಡನ್ನ ತಗೊಂಡಿದ್ದೀನಿ ಇದನ್ನು ಬ್ರೌನ್ ಕಲರ್ ಇರುತ್ತಲ್ವ ಅದನ್ನೆಲ್ಲ ಸಿಪ್ಪೆಗಳನ್ನು ನೀವು ತೆಗೆದಿಟ್ಕೋಬೇಕು ಈ ರೀತಿ ತೆಗೆದಿಟ್ಕೋಬೇಕಾಗತ್ತೆ ಈ ಥರ ವೈಟ್ ಇರೋದು ಮಾತ್ರ ಹಾಕಬೇಕು ಬ್ರೌನ್ ಕಲರ್ ಹಾಕಬಾರ್ದು ಮತ್ತು ಇದನ್ನು ನಾವು ಚೆನ್ನಾಗಿ ಈ ಥರ ಮಧ್ಯೆ ಮಧ್ಯೆ ಇರೋ ಸೊನೆಯನ್ನು ತೆಗೆದು ಬಿಸಾಡಿ ಈ ಥರ ನೀಟಾಗಿ ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ನಾನಿಲ್ಲಿ ಎಲ್ಲದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನೀರು ಹಾಕೋತಾ ಇದ್ದೀನಿ ಒಂದೇ ಸಲಿಗೆ ನೀರಿಗೆ ಹಾಕಿದ ನಂತರ ನಾವೊಂದು ಚಿಕ್ಕ ಕಡ್ಡಿಯನ್ನು ತಗೊಳ್ಬೇಕು ಆ ಕಡ್ಡಿನಲ್ಲಿ ನಾವು ಅದು ಏನೇನು ಸಿಪ್ಪೆಗಳಿದೆ ಅಲ್ವಾ ಅದನ್ನೆಲ್ಲ ತೆಗೆದು ಬಿಸಾಕಬೇಕಾಗತ್ತೆ ಕಲಸಿ ಕಲಸಿ ಆವಾಗ ನಿಮಗೆ ನೀಟಾದಂತಹ ಒಂದು ಹೂವು ಸಿಗುತ್ತೆ ಇಲ್ಲಿ ನಾನೊಂದು ಪ್ಯಾನನ್ನು ತೊಗೊಂಡಿದ್ದೀನಿ ಇಲ್ಲಿ ನಾನು ಎರಡು ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸಾಸಿವೆ ಕೂಡ ಒಂದು ಟೀ ಸ್ಪೂನ್ ಹಾಕೋತಾ ಇದ್ದೀನಿ ಇದು ಸ್ವಲ್ಪ ಸಿಡಿದ ನಂತರ ಸಾಸಿವೆ ಪೂರ್ತಿಯಾಗಿ ಸಿಡಿಬೇಕಾಗತ್ತೆ ಹಾಗೆ ಹಾಕ್ಕೊಳ್ಬೇಡಿ ನಂತರ ಇದಕ್ಕೆ ನಾನು ಕರ್ಬೇವಿನ ಎಲೆಯನ್ನು ಮೂರರಿಂದ ನಾಲ್ಕು ಎಲೆ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಕಾದಿದೆ ಎಣ್ಣೆ ಅಂತ ಈ ರೀತಿಯಾಗಿ ಮಾಡಿದಾಗ ಮಾತ್ರ ಅದು ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ಇದಕ್ಕೆ ನಾನು ಒಂದು ಮೂರರಿಂದ ನಾಲ್ಕು ಎಸಲಾಗುವಷ್ಟು ಬೆಳ್ಳುಳ್ಳಿಯನ್ನು ಚಜ್ಜಿಟ್ಕೊಂಡಿದ್ದೀನಿ ಅದನ್ನು ಕೂಡ ಇದಕ್ಕೆ ಸೇರಿಸಬೇಕು ಇದು ಸ್ವಲ್ಪ ಬ್ರೌನ್ ಐಷ್ ಆಗೋವರೆಗೂ ಇದನ್ನು ನಾವು ಹೀಗೆ ಕಾಯಿಸ್ಬೇಕಾಗತ್ತೆ ನಂತರ ಇದಕ್ಕೆ ನಾನು ಒಂದು ಈರುಳ್ಳಿಯನ್ನು ತಗೊಂಡಿದ್ದೀನಿ ಅದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ರೀತಿಯಾಗಿ ಬೇಯಿಸ್ಕೋಬೇಕು ಸ್ವಲ್ಪ ಬೆಂದ ನಂತರ ಇದು ಗೋಲ್ಡನ್ ಬ್ರೌನ್ ಆಗುತ್ತೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದನ್ನು ನೀವು ಬೇಯಿಸಬೇಕು ನಾನು ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನೀವು ಈ ರೀತಿಯಾಗೇ ಮಾಡಿಕೊಳ್ಬೇಕು ಮತ್ತು ಇಲ್ಲಿ ನಾನು ಒಂದು ಟೊಮೊಟೋನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ದೊಡ್ಡ ಟೊಮೊಟೋನ ತೊಗೊಂಡಿದ್ದೀನಿ ಚಿಕ್ಕದಾದರೆ ಎರಡರಿಂದ ಮೂರು ನೀವು ತಗೋಬೇಕಾಗುತ್ತೆ ಇದನ್ನು ನೀವು ಟೊಮೊಟೊ ಕರಗೋವರೆಗೂ ಇದನ್ನು ಬೇಯಿಸ್ಕೋಬೇಕು ಉಪ್ಪು ಒಂದು ಟೀ ಸ್ಪೂನ್ ಮತ್ತು ಖಾರದ ಪುಡಿ ಒಂದು ಟೀ ಸ್ಪೂನ್ ಹಾಕೊಳ್ತಾ ಇದ್ದೀನಿ ನೀವು ಉಪ್ಪು ಮತ್ತು ಖಾರದ ಪುಡಿ ಹಾಕೋದ್ರಿಂದ ಟೊಮೊಟೊ ಬೇಗ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಹಾಗಾಗಿ ಅದ್ರ ಜೊತೆಗೆ ನೀವು ಮಿಕ್ಸ್ ಮಾಡಿಕೊಳ್ಳಿ ನಂತರ ಇದು ಸಾಫ್ಟಾಗಿ ಬೇಯಬೇಕು ಅಲ್ಲಿವರೆಗೂ ನೀವು ಇದನ್ನು ಬಿಡಬೇಕಾಗತ್ತೆ ಸ್ವಲ್ಪ ಟ ಇದು ಟೊಮೊಟೊ ಎಲ್ಲ ಬೆಂದು ಸಾಫ್ಟಾದ ಟೆಕ್ಸ್ಚರ್ ಬರೋವರ್ಗೂ ಇದು ಬೇಯ್ತಾನೆ ಇರಬೇಕು ಈ ಥರ ನಂತರ ಇದಕ್ಕೆ ನಾನು ಒಂದು ಗರಂ ಮಸಾಲ ಹಾಕೋತಾ ಇದ್ದೀನಿ ಅದನ್ನು ಒಂದು ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ನೀವು ಧನಿಯಾ ಪೌಡ್ರ್ ಇದ್ದರೆ ಕೂಡ ಅರ್ಧ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರನ್ನು ನೀವು ಇದಕ್ಕೆ ಸೇರಿಸ್ಕೋಬೋದು ಮತ್ತು ನಾನಿಲ್ಲಿ ಕಾಯಿ ತುರಿ ಮತ್ತು ಒಂದು ಕಪ್ಪು ತೊಗೊಂಡಿದ್ದೀನಿ ಒಂದು ಕಪ್ ಕಪ್ಪಾಗೋಷ್ಟು ಕಾಯಿ ತುರಿನ ನಾನು ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಕೂಡ ನೀವು ಟೊಮೊಟೊ ಸ್ವಲ್ಪ ನೀರು ನೀರು ಆದ ನಂತರ ಇದಕ್ಕೆ ನೀವು ಮಿಕ್ಸ್ ಮಾಡಿಕೊಳ್ಬೇಕು ಅದನ್ನು ಕೂಡ ಒಂದು ಐದು ನಿಮಿಷ ನೀವು ಇದನ್ನು ಫ್ರೈ ಮಾಡಿಕೊಳ್ಬೇಕು ಸ್ವಲ್ಪ ಇದು ಫ್ರೈ ಆದ ನಂತರ ನಾವು ಇದಕ್ಕೆ ಈ ರೀತಿಯಾಗಿ ಎಲ್ಲ ಕೊಕೋನಟ್ ಕೂಡ ಟೊಮೊಟೊ ಜೊತೆ ಬೆರೆತಾದ ನಂತರ ನಾನೇನು ಬಾಳೆ ಹೂವಿನ ಎಲ್ಲಿ ಇದನ್ನು ಇಟ್ಕೊಂಡಿದ್ದೀನಲ್ಲ ಹೂವನ್ನು ಅದನ್ನು ತೊಳೆದಿಟ್ಕೊಂಡಿದ್ದೀನಿ ಅದನ್ನು ನೀವು ಇದಕ್ಕೆ ಹಾಕ್ಕೊಳ್ಬೇಕಾಗತ್ತೆ ಮಿಕ್ಸ್ ಮಾಡ್ಕೊಳ್ಬೇಕು ನಂತರ ನೀವು ಇದನ್ನು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬಹಳ ಈಸಿ ಆದಂತಹ ರೆಸಿಪಿ ಮತ್ತು ಆರೋಗ್ಯಕರವಾದಂತಹ ರೆಸಿಪಿ ಇದು ಇದನ್ನು ನೀವು ತಿನ್ನೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ ಕೂಡ ಇದೆ ನೋಡಿ ಇದನ್ನು ಈ ರೀತಿಯಾಗಿ ನೀವು ಮಾಡಿಕೊಂಡು ತಿನ್ಬೋದು ತುಂಬ ರುಚಿಯಾಗಿ ಕೂಡ ಇರುತ್ತೆ ಇದು ಮೊದಲಿಗೆ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಪೂರ್ತಿಯಾಗಿ ನನ್ನ ವೀಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ ನೋಡಿ ಈ ರೀತಿಯಾಗಿ ನೀವು ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಒಂದು ಎರಡು ನಿಮಿಷ ನಂತರ ಇದಕ್ಕೆ ನೀವು ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಸೇರಿಸ್ಬಿಟ್ಟು ಇದನ್ನು ಮತ್ತೆ ಒಂದು ಸಲ ಕಲಸಿ ಇದಕ್ಕೆ ನೀವು ಮುಚ್ಚಳ ಮುಚ್ಚಿ ಇಟ್ಟಿದ್ರೆ ಒಂದು ಐದರಿಂದ ಐದು ನಿಮಿಷ ಬೆಂದರೆ ಸಾಕು ನಿಮಗಿದು ಪಲ್ಯ ರೆಡಿಯಾಗಿಬಿಡತ್ತೆ ನೋಡಿ ಈಗ ಪಲ್ಯ ರೆಡಿಯಾಗಿದೆ ಇದನ್ನ ನೀರೆಲ್ಲ ಡ್ರೈ ಆಗಿದೆ ನೋಡಿ ಇದನ್ನು ನೀವು ಇವಾಗ ಸರ್ವ್ ಮಾಡ್ಬೋದು ನೋಡಿ ಬಾಳೆ ಹೂವಿನ ಪಲ್ಯ ಯಾವ ರೀತಿಯಾಗಿ ರೆಡಿಯಾಗಿದೆ ಅಂತ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ಪೂರ್ತಿ ವೀಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು